ವಿಶೇಷ ಬಡವ್ರ ಮಕ್ಕಳು ಇಲ್ಲನ ಶ್ರೀಮಂತರು ಒಂದ್ ಲಕ್ಷ ಕೊಟ್ಟೆ ಎರಡ್ ಲಕ್ಷ ಕೊಟ್ರೆ ಯಾರಿಲ್ಲ ಈಗ ಯಾವ ದೇವ್ರಿಗು ನೂರು ರೂಪಾಯಿ ಕೊಡ್ರ ಯೋಗ್ಯರು ಕರೂರು ಕುರುಬರು ಇವೇನು ಒಟ್ಟು ಕೆಳಗ್ರು ತಾಯಿಕಿ ಕೈಗೆ ಕೈ ಕಾಲಿಗೆ ಬಕ್ಕಿಗಳಾಗಿ ಏನ ಕೀವ ರಕ್ತ ಸೋರ್ಲಿ ಏನೇ ಆಗ್ಲಿ ಒಂದ್ ಹಿಂಗ್ ಮಾತಿಂಗ ನಾವ್ ಹಿಂಗ್ ಬೇಡ್ಕೊಂಡಿವ್ರಿ ಹಿಂಗ್ ನಮ್ಗ ಹಿಂಗ ಆಗ್ಯದ ನಮ್ಗ ಮನೆ ದೇವ್ರ ಗೊತ್ತಿಲ್ರಿ ನಮ್ಗ ಹಿಂಗ ಈಗ ಹೇಳ್ಯಾರ್ರಿ ಅಂತಂದ್ರು ಅವ್ರ ಬಂದ ಅಕ್ಕಿ ಬೇಡ್ಕೊಂಡ್ ಏನಿಲ್ರಿ ನಮ್ದು ನೀವ್ ಐದು ವಾರ ಮಾಡ್ರಿ ಐದು ವಾರದ್ಮೇಲೆ ನಿಮ್ ಕಡಿಮೆ ಆದ್ಮೇಲೆ ನೀವು ಉಪ್ಪಾಗಿ ಉದ್ರಲ್ಲಿ ಉಪ್ಪು ತಂದು ಏರ್ಸ್ತೀವಿ ಅಂತ ಬೇಡ್ಕೊಂಡ್ರ ಅಂತಂದ್ರಿ ಕಂಪಲ್ಸರಿ ಅವ್ರಿಗೆ ಉಪ್ಪಾಗಿ ಉದ್ರ ಇರ್ತದ್ರಿ ಐದು ವಾರಕ್ಕೆ ಕಂಪಲ್ಸರಿ ಉಪ್ಪು ತಂದು ಏರ್ಸಬೇಕು ಇದೆಲ್ಲ ಅದೇ ಹುಷಾರಾದ್ರಿ ಬರೋ ಟೈಮ್ನಾಗ ಅದ ಅಳಿ ಗುಡಿ ತ್ರೀ ಗುಡಿದಿಲ್ಲ ಆ ಟೈಮ್ನಾಗ ಸುಮಾರು ಒಂದ್ 20 ವರ್ಷದ ಮಾತ್ರ ಅದು ಹಿಂಗ್ ಬರ ಟೈಮ್ನ ನೋಡಿದೆ ನೋಡಿ ಹಿಂಗ್ ಬಂದಳ್ರಿ ಹಸಿರು ಸೀರೆ ಇತ್ತು ಹಸಿರು ಕುಂಬಸ ಇಷ್ಟ ಕೂಕುಮ ಕೂದ್ರೆಲ್ಲ ಹಿಂಗ್ ಬಿಟ್ಟಿರೋದು ಪೂರಾ ರೀ ನೋಡಿದೆ ನಿಜ ರೂಪದಾಗ ರೀ ನಾನು ಡಿಸ್ಟಿಕ್ ನೋಡ್ರಿ ಹಳ್ಳಿ ಖಾಲಿ ಇಲ್ಲ ಒಂದು ಡಿಸ್ಟಿಕ್ ಸೌದ ತಕ್ಕ ಬಸವನ ಬಾಗೇಡ ಮಂದಿ ಪೂರ ಇಲ್ಲಿ ಒಂದ್ ಹಳ್ಳಿ ಖಾಲಿ ಇಲ್ಲ ಹಾಕಿನ ಪಪ್ಪರ ಸಿರಿ ತಂಗರ ಶ್ರೀವರಿ ತಂಗಿ ಪಪ್ಪರ ಸಿರಿ ತಂಗರ ಶ್ರೀವರಿ ತಂಗರ ಗಗನ ಬಗನ ತರಯ ಜಿ ನೋಡ ತರಯ ಜಿ ದರವಗ ಜಿ ನಾಗರಾಜ್ ಫಸ್ಟ್ ಇದೇನಾ ಫಸ್ಟ್ ಇದೇನಾ ಬಂದದ್ದು ಸರಿಯಾಗಿ ಬಂದು ವರ್ಷ ಒಂದಿನ ನಾನು ಮಾಡಿದ್ರೆ ಬಹಳ ಸಿಂಗ ನಿಮ್ಗೆ ಬಂಗಾರ ಹೋಗಿ ಆರಿಸ್ತೀನಲ್ಲ ನಿಮ್ಮ ಊರಿಗೆ ಏಯ್ ಏಯ್ ಲಂಕ ದೇವಸ್ಥಾನ ಟ್ರಸ್ಟ್ ಬಳವಡಿಗೆ ಅಧ್ಯಕ್ಷರು ಮಲ್ಲನಗೌಡ ಪೊಲೀಸ್ ಪಾಟೀಲ್ ನಾನು ಉಪಾಧ್ಯಕ್ಷರು ದಂಡಯ್ಯ ಸ್ವಾಮಿ ಹಿರೇಮಠ ಬಳವಡಿಗೆ ಈ ದೇವಸ್ಥಾನದ ಕಟ್ಟಡವನ್ನು ನಾವೆಲ್ಲ ಊರಿನ ಜನರು ಸೇರಿ ಕಟ್ಟಡವನ್ನು ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೆವು. ಆಗ ನಾವು ಒಬ್ಬ ಬಿಲ್ಡರ್ಸ್ ಕರೆಸಿ ಹಿಂಗೆ ದೇವಿ ಗುಡಿ ಕಟ್ಟೋದು ಅಂತೇಳಿ ಅವ್ರು ಕರೆಸಿ ಕೇಳಿದಾಗ ಅವ್ರು ನೋಡಿ ಇದು ದಕ್ಷಿಣಾಮುಖಿ ದೇವಿ ಆಳ ಇದು ಎಲ್ಲಿ ಇಲ್ಲ ಅದಕ್ಕೆ ಅವ್ರಿಗೆ ಪ್ರಶ್ನಾವಳಿ ಕರೆಸಿ ಅವರು ಇಲ್ಲಿ ಪ್ರಶ್ನಾವಳಿ ಮಾಡಿ ನೋಡ್ತಾರೆ. ನೋಡಿದ ಮೇಲೆ ಅದ್ರಾಗ ಹೊಂಟಿತ್ತಂದ್ರೆ ನಾ ಕಟ್ತೀನಿ ಇಲ್ಕಂದ್ರೆ ಇಲ್ಲ ಅಂತೇಳಿ ಅವ್ರು ಹೇಳಿದರು. ಆದ ಕಾರಣ ಅವ್ರಿಗೆ ಕರೆಸಿ ಇಲ್ಲಿ ಪ್ರಶ್ನಾವಳಿ ಒಂದು 5 ತಾಸು ಪ್ರಶ್ನಾವಳಿ ಮಾಡಿದರು. ಮಾಡಿದ ಮೇಲೆ ದೇವಿ ಕಟ್ಟಡ ಕಟ್ಟಬೇಕಾದ್ರೆ ನೀವು ಇದ್ದು ಗುಡಿ ಪೂರ ಮುಚ್ಚಬೇಕು, ಮುಚ್ಚಿ ಸಿಕ್ಕಿದ ಮೇಲೆ ದೇವಿ ಮೂರ್ತಿ ಕುಂದರ್ಸ್ಬೇಕು ನೀವು ಅಂತೇಳಿ ಕೇಸಿ ಅವ್ರು ಹೇಳಿದರು. ಇದು ಒಂದು 1300 ವರ್ಷದ ಹಿಂದಿನ ಇತಿಹಾಸ ಅದ. ನಾವು ನಮ್ಮ ತಂದೆಯದ ತಾಯಿದವರು ಮುತ್ತೆದವರು ಅವ್ರು ಹಿಡಿದಂತೂ ಬಂದಿದ್ದವು. ಆದ್ರೆ ಆ ದೇವಿ ಬಾಗಿಲು ಮುಚ್ಚಿ ಒಳಗೆ ಕುಂತಿದ್ದಳು, ಬಾಗಿಲು ಮುಚ್ಚಿ ಒಳಗೆ ಕುಂತಿದ್ದಳು. ಆ ಬಾಗಿಲಕ್ಕೆ ಮೂರ್ತಿ ಕುಂದಿರಿಸಿದ್ದವು. ಈಗಿದ್ದ ಮೂರ್ತಿ ಅದೇ ಮೂರ್ತಿನೇ, ಅದು 750 ವರ್ಷ ಆಯ್ತು ಅದು ಬಾಗಿಲು ಬಂದ್ ಮಾಡಿ ಆ ಮೂರ್ತಿ ಕುಂದಿರಿಸಿ ಆ ಮೂರ್ತಿನೇ ಈಗ ನಾವು ಮತ್ತೆ ಮ್ಯಾಗ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದೇ ಮೂರ್ತಿ ಅದು ಪ್ರಶ್ನಾವಳಿಯಲ್ಲಿ ಬಂತು, ಇದೇ ಮೂರ್ತಿನೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿದ್ರು. ಅದ್ರ ಸಲುವಾಗಿ ನಾವು ಅದೇ ಮೂರ್ತಿನೇ ಪ್ರತಿಷ್ಠಾಪನೆ ಮಾಡಿವಿ. ಆದ್ರೆ ಇದೆಲ್ಲ ಭಕ್ತರ ನಿಂತ ದೇಣಿಗೆ ಸಂಗ್ರಹ ಮಾಡಿ ಕಟ್ಟಿದ್ದು, ಗೌರ್ಮೆಂಟ್ ನಿಂತೂ 1 ಕೋಟಿ ಸೇವೆ ಸಿಕ್ಕದ. ಆದ್ರೆ ನಾವು ಭಕ್ತರ ನಿಂತೆ ಎಲ್ಲ ಇದು ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಈಗ ಬಹಳಷ್ಟು ಭಾಗದಾಗ ಬೆಳವಣಿಗೆ ಎಲ್ಲ ಮಾಡಿದ್ರು ಒಂದು ಪರಂಪರೆನೇ ಅದ ಸರ್.
ಅಂದ್ರೆ ಶಕ್ತಿ ಇದ್ದದ ಕರೆ ಯಾರಿಗೆ ನಡ್ಕತ್ತಾರ ಅವ್ರಿಗೆ ಶಕ್ತಿ ಅದ. ನೀವು ಬೇಕಾದ್ರೆ ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು. ತಾವು ಏನಾದ್ರೂ ಬೇಡಿಕೆಗಿತ್ತ ಬೇಡಿಕೊಂಡು ಆದ್ರೆ ಅಂದ್ರೆ ವಿತ್ತಿನ ಒಂದು ಮಂತದಾಗ ಹಾಕ್ಬಹುದು. ಇಲ್ಲಿ ಎಷ್ಟೋ ಮಂದಿ ನೌಕರದಾರ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿ ನೌಕರಿ ಮಾಡಿ ಫಸ್ಟ್ ನೌಕರಿ ತಂದು ಕೊಟ್ಟರು. ಆದ್ರೆ ಇನ್ನೊಂದು ಲಕ್ಷ ಮೇಲೆ ಆಗ್ಯದ್ರಿ, ಪೇಮೆಂಟ್ ಕೊಟ್ಟದ್ದು ಒಂದು ಪೇಮೆಂಟ್ ಕೊಟ್ಟಿದ್ದೆ ಒಂದ್ 10 ಲಕ್ಷ ರೂಪಾಯಿ ಆಗ್ಯದ ನಮ್ಗೆ. ಅವ್ರ ಸುರು ಪಗಾರ ತಂದು ಇಲ್ಲೇ ಕೊಟ್ಟರು ನಮ್ಮಲ್ಲಿ. ನಾಳೆ ಒಬ್ರು ಬರ್ಲಾತ್ತಾರ ಕೆಲಸ ಆಗ್ಯದ ತಗೊಂಡ್ ಹೊಂಟಿವಿ. ಆಯ್ತಾ, ಇಲ್ಲಿ ಎಲ್ಲಾ ಜಾತಿ ಮಂದಿ ಅರ ನಮ್ ದೇವ್ರಿಗೆ ಬರ್ತಾರ. ಮುಸಲ್ಮಾನರು ಸಹ ಬಂದು ಪ್ರತಿಯೊಂದು ಊರವ್ರು ಬಂದು ಇಲ್ಲಿ ನೈವೇದ್ಯ ಕೊಟ್ಟು ಹೋಗ್ತಾರ. ಅವ್ರು ಮುಸಲ್ಮಾನರು ಸಹ ಬರ್ತಾರ, ಅವ್ರನ್ನ ಬಂದು ಕೊಟ್ಟು. ಇಲ್ಲಿ ನಮ್ಮಲ್ಲಿ 3 ಉತ್ಸವ ಆಗ್ತಾವ. ಒಂದು ಡಿಸೆಂಬರ್ದಾಗ, ಒಂದು ಈಗ ದಸರಾ, ಒಂದು ತೆನಕಟ್ಟುಣ್ಣಿಗೆ ಫೆಬ್ರವರಿದಾಗ. 3 ಟೈಮ್ನಾಗ ಉತ್ಸವ ಜಾತ್ರೆ. ಜಾತ್ರೆ ಡಿಸೆಂಬರ್ದಾಗ ವಸ್ತುಲುಣ್ಣಿಗೆ ಜಾತ್ರೆ ಒಂದು, ಉತ್ಸವ 3. ಜಾತ್ರೆ ಒಂದು, ಇವು 2 3 ಆಗವು. ಜಾತ್ರೆ ಡಿಸೆಂಬರ್ದಾಗ ಆತ ವಸ್ತುಲುಣ್ಣಿಗೆ ಅಂತ ಅಂದ್ರ ಉಡಿ ತುಂಬದು. ಈ ಕೊಂಚೂರು ಜಾತ್ರೆ ಹಡಗಲ್ ತುಂಬತಾರಲ್ಲ, ಅದೇ ವಿಶೇಷ. ಹಡಗಿಲ್ದ ಒಂದ್ ಜಾತ್ರೆ, ಅದೇ ಜಾತ್ರೆನೇ. ಸಮಗಮ ಏನಿಲ್ಲ ಅಂದ್ರೆ ಒಂದು 50-60 ಸಾವಿರ ಮಂದಿ ಇರ್ತಾರೆ. ಲಕ್ಷಗಟ್ಟಲೆ ಬರ್ತಾರೆ. ಎರಡು ಜಾತ್ರೆ ಒಂದೇ, ಅದು ಎರಡು ಜಾತ್ರೆ ಒಂದೇ. ಇಲ್ಲಿ ಇಲ್ಲಿ ಮುಗಿಸ್ಕೊಂಡೆ ಅಲ್ಲಿಗೆ ಹೋಗ್ತಾರ, ತೇರಿಗೆ ಹೋಗ್ತಾರ. ಎರಡು ಕಮೆಂಡ್ ಅವ ಜಾತ್ರೆ. ನೀವು ಅವತ್ತ ಈಗ ಈಗ ನೀವು 13 ವರ್ಷ ಇತಿಹಾಸ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ರಾಜರ ಕಾಲದಾಗ ಆಗಿತ್ತ ಅಥವಾ ರಾಜರ ತಪ್ಪ? ಅದು ಹಿಂದಕ್ಕೆ ಈ ಅವ್ರ ಪ್ರಶ್ನೆವಳಿದಾಗ ಬಂದದ್ದು ಹೊಯ್ಸಳರ ಕಾಲದಾಗ ಇದ್ದಂತ ಗುಡಿ ಅದು. ಹೊಯ್ಸಳರ ಕಾಲದಾಗ ಕದಂಬ ಹೊಯ್ಸಳ ಶೈಲಿ ಗುಡಿ ಇದ ಅಂತ ಹೇಳ್ತಾರ ಅವ್ರು. ಆ ಪ್ರಶ್ನೆವಳಿದಾಗ ಬಂದದ್ದು ನಮಗ ಅವ್ರು ಹೇಳಿದ್ದು, ಇದು ಕದಂಬ ಹೊಯ್ಸಳ ಶೈಲಿ ಗುಡಿದು ದೇವಿ ಇದ್ದದ. ಆ ದೇವಿ ಹಿಂದಕ್ಕೆ ಎಲ್ಲಾ ಸಂಪತ್ತನ್ನು ತನ್ನಲ್ಲಿ ಇಟ್ಕೊಂಡು ತಾನೇ ಒಳಗೆ ಐಕ್ಯ ಆಗಾಳ ಅಂತ. ಈ ಸಂಪತ್ ಇಲ್ಲಂತಿಲ್ಲ, ಪ್ರತಿಯೊಂದು ಎಲ್ಲ ಸಂಪತ್ ಅದ, ಅದ್ ಸಂಪತ್ತೇ ಎಲ್ಲಟ್ಟು ಒಳಗೆ ಹಾಕೊಂಡು ಇದು ಮಾಡ. ಇಲ್ಲಿ ನಂಬಲ್ಲಿ ಪುಷ್ಕರಣಿ ಅದ. ಆ ಪುಷ್ಕರಣಿ ನಿಂತು ಬಯಾರ ಅದ, ಅಂದ್ರೆ ಮೊದಲನೇ ಗುಡಿ, ಮೊದಲನೇ ಮೂಲ ಗುಡಿ. ಹೋಗ್ಲಕ್ ದಾರಿ ಅದಲ್ಲಿ, ಏನಾದ್ರೂ ಮಂಟಪ ಅದ, ಅಲ್ಲಿ ಹೋಗ್ಲಕ್ ದಾರಿನೂ ಅದ. ಇಲ್ಲ ಹೋಗ್ಲಕ್ ಬರಲ್ಲ, ಬರಲ್ಲ, ಅದ್ ಬಂದ್ ಮಾಡಿ. ಇಲ್ಲಿ ಒಂದು ಲಿಂಗ ಅದ, ಇಲ್ಲಿ ತಗ ಒಬ್ರು ನಮ್ಮ ನಂಬಲ್ಲಿ ಬಂದ್ ಹೋಗ್ಯಾರ, ಹಿರಿಯರು ಹೋಗ್ಯಾರ, ಹಿರಿಯರು ಬಂದು ಇಲ್ಲಿ ತಗ ಬಂದ್ ಹೋಗ್ಯಾರ. ಇಲ್ಲಿಂದ ಒಳಗ್ ಬಂದಿಲ್ಲ, ಭಯ ಆಗ್ಯಾರ ಅಂದ್ರ ಅರ್ಥ ಆಗಿಲ್ಲ. ಅಂದ್ರ ಒಂದು ಮೊದಲ ಪೂಜೆ ಅಂದ್ರ ಈ ಪುಷ್ಕರಣ್ಯದಾಗ ಇಲ್ಲಿಂದ ಒಳಗ ನಿಂತ ದೇವಿಗೆ ಮೊದಲನೇ ಗುಡಿ ಅಭಿಷೇಕ ನೀರ್ಕೊಂಡು ಹೋಗಿ ಪೂಜೆ ಮಾಡಿ. ಅಂದ್ರ ಋಷಿಗಳು ಏನದ ಇಲ್ಲಿ ಧ್ಯಾನ ಮಾಡೋರು ಇಲ್ಲಿ ಇತ್ತು. ಧ್ಯಾನ ಮಂಟಪ ನೋಡ್ರಿ, ಇದು ಧ್ಯಾನ ಮಂಟಪ ಅದ. ಇಲ್ಲಿ ನಿಮ್ಗೆ ತೋರಿಸ್ತ, ಇಲ್ಲಿ 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 ಕಾಣಿಸ್ತದ. ಇಲ್ಲಿ ಬೇರೆ ಇಲ್ಲಿ ಕಾಣಿಸ್ತದ ನೋಡ್ರಿ ಮಂಟಪ. ಇಲ್ಲಿ ಬೇರೆ ಮುಳುಜಿಗಿಲ್ರಿ ಈ ಕಡೆ ಧ್ಯಾನ ಮಂಟಪ. ಇದನ್ನ ಇದು ಆಕ್ಚುಲ್ ಅಂದ್ರ ಧ್ಯಾನ ಮಂಟಪ ದೇಗುಲ ಅದಲ್ಲ ಅಲ್ಲ ಅಲ್ಲಿ ಈ ಮಾರಿ ಬಾಕಲ ಅದ ಒಳಗ್ ಹೋಗ. ಇದು ಧ್ಯಾನ ಮಂಟಪ. ಆ ಬಾಕಲ ಬುಡಕ್ ಹೋಗ್ತದ ದಾರಿ ಒಳಗ್. ಈ ಕಡೆ ಬರ್ರಿ, ಅಂಡರ್ಗ್ರೌಂಡ್ ಗುಡಿ ಅದು ಆಕ್ಚುಲ್ ಅಂದ್ರ ಧ್ಯಾನ ಮಂಟಪ. ಅದನ್ನ ನಾವು ಪ್ಯಾಕ್ ಮಾಡಿ ಅದು ಅಲ್ಲಿ ಬಾಗಲ ಅದ ಇಲ್ಲಿ ಪ್ಯಾಕ್ ಮಾಡಿವಿ ಹೋಗ್ಬಿಡದಂತ. ಅಂದ್ರ ಇಲ್ಲಿದು ನೀರ್ ತಗೊಂಡು ಆ ಬಾಗಲಿತ್ತ ಇಲ್ಲಿ ಬಾಗಲ ಅದ, ನಾವೇ ಬಂದ್ ಮಾಡಿವಿ. ಅದು ಎಲ್ಲ ಹಿಂಗ್ ಸೀದಾ ಸ್ಟೇಟ್ ಅದ, ಹಿಂಗ್ ಹೋಗಿ ಆ ಬಾಗಲಲ್ಲಿ ಆ ಮೊದಲನೇ ಗುಡಿಗೆ ಹೋಗ್ತಿತ್ತು ಫಸ್ಟ್ ಗುಡಿ. ನದಿಯಾಗ ನಿಂತು ಪಠನ ಮಾಡ್ತಿದ್ದ ಅತ್ತ ನೋಡಮ್ಮ ಅಪ್ಪಣೆ ಹಾಕಿ ಅದಕ್ಕಿತ್ತು ಅತ್ತ ಹೋಗ್ಬೇಕ. ದೇವ್ರಿಗೆ ಬರ ಹರಕಿ ಇದೆ ರೀ, ಹರಕಿ ತೀರ್ಸ್ಬೇಕಾದ್ರಿ ಹರಕಿ ಬಾಕಲಿ ಅಂತ. ಜ್ಯೋತಿ ಅವರು ಬೆಕ್ಕದ ಮಾಡಿ ಇದ್ರದೆ ಅಲ್ಲ ಈಗ ನಾಲ್ಕು ಬಾಕಲಿ ಎದಕ್ರಿ ಅಂದ್ರ ನಾಲ್ಕು ಕಡೆ ದ್ವಾರ ಬಾಗಿಲು ಇರ್ಲಿಂತ ಅದ್ರಾಗ ನಮ್ ಪ್ರಶ್ನೆ ಮಾಡಿದಾಗ ಬಂದಿತ್ತು. ಬಂದಿದ್ದಕ್ಕೆ ಸ್ಥಾಪನಾ ಮಾಡಿ ಸಾಹೇಬ್ರು, ಮೊದ್ಲು ಇದ್ದಿದ್ ಮಾತ್ರ ಅದು ಒಂದೇ. ಎಲ್ಲೋ ದಕ್ಷಿಣ ಮುಖಿನ ಯಾವಾಗಿ ಬಾಕಲಿ ಈಗ ಅಂದ್ರ ದಕ್ಷಿಣ ಮುಖಿ ದೇವಿ ಗುಡಿ ಎಲ್ಲಿ ಇರಂಗಿಲ್ಲ. ಎಲ್ಲಿ ಇಲ್ರಿ, ಇಲ್ಲಿ ಇಲ್ಲ ಇತಿಹಾಸದಾಗ ಇಲ್ಲ, ಇಲ್ಲಿ ಎಲ್ಲಿ ಇಲ್ಲ ಇಲ್ಲ. ಒಟ್ ನಮ್ ಭಾರತ ದೇಶದಾಗ ಹಿಮಾಲಯದಾಗ ಒಂದ್ ತೋಲೆ ಆದಂತ ಇದ್ದಿದೆ ದಕ್ಷಿಣ ಮುಖಿ ದೇವಿ ಇದ್ದದ್ದು. ಹಿಮಾಲಯ ಬಿಟ್ರೆ ಮತ್ತೆ ನಮ್ಗೆ ಸಿಗೋದಿಲ್ಲ ಇಲ್ಲೇ ದಕ್ಷಿಣ ಮುಖಿ ದೇವಿ ಎಲ್ಲಿ ಸಿಗಲ್ಲ. ಕಚ್ಚಾತ್ರಿ ಯಾರು ನೋಡೋದು ಈ ಶಿಲೆ ಎಷ್ಟು ವರ್ಷ ಇರ್ಬೋದು ಮೂರ್ತಿ? ಈಗ ನನ್ನ ಲೆಕ್ಕಕ್ಕೆ ಅದು ಒಂದು 600 ವರ್ಷ ಮೇಲೆ ಇಲ್ಲ, 750 ವರ್ಷ ಮ್ಯಾಗ. 600 ವರ್ಷ 750 ವರ್ಷ ಹಿಂದಿಂದ ಶಿಲೆ.
ಆ ದೇವಿ ನೀವು ನತ್ತು ಅವೆಲ್ಲ ಏರಿಸಬಹುದು ಆರಾಮ್ ಮೂಗಿನಾಗೆಲ್ಲ ಬೊಟ್ಟ ಹರಿಸೋದು ಎಲ್ಲ ಆರಾಮ್ ಇರಿಸ್ಬೋದು ನಮಗೂ ಗೊತ್ತಿಲ್ಲ ಅದು ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋತ್ತಿಗೆ ಹೊರಗೆ ತೆಗೆದು ಏನು ಸ್ಟಾಪ್ ಮಾಡಿದೇವೆ ಅವಾಗ ನೋಡಿ ಇದು ಹಳೆ ಮೂರ್ತಿನೇ ಇದು ಹಳೆ ಮೂರ್ತಿ ಕೆಳಗಿನ ಮೂರ್ತಿನೇ ಯಾವ ರೀತಿ ಕುಂತವರು ಕುಂತು ಇದು ಇದ್ರ ಮೇಲೆ ಅಲ್ರಿ ಶಿವಂದ ಮೇಲೆ ಅಲ್ಲ ಅಂದ್ರೆ ಶಿವ ಅಂದ್ರೆ ಹಿಂಗ ಸೀದ ಇಲ್ಲ ಹಿಂಗ ಅಡ್ಡ ಸಿಂಹ ಅದು ದೇವಿ ನೀವು ನೋಡ್ರಿ ಬೇಕಾದ್ರೆ ನೀವು ಫೋಟೋದಾಗ ಹಾಕಿ ನೋಡ್ರಿ ಕಂಪಲ್ಸರಿ ಮೂರ್ ಸಲ ಸೀಂದ ಮುಂಜಾನೆ ಮಧ್ಯಾಹ್ನ ಸಂಜೆ ಈ ಇಂಥ ದೇವಿ ಮೂರ್ತಿ ಮೂರ್ತಿ ಎಲ್ಲಿ ಸಿಗಲ್ಲ ನಿಮ್ಗೆ ನೋಡ್ಲಕ್ಕ ಅಂದ್ರೆ ಇಷ್ಟು ಪುರಾತನ ಮತ್ತು ಇಷ್ಟು ಸ್ವಚ್ಛ ಇಷ್ಟು ನೀಟ್ ಆಗಿರ್ತಕ್ಕಂಥ ಮೂರ್ತಿ ಸಿಗಲ್ಲ ಎಲ್ಲಿ ಕೃಷ್ಣ ಶಿಲೆ ಅದಾವ್ರಿ ಹದಿಮೂರು ವರ್ಷದ ಇತಿಹಾಸ ಆಗಿನ ಕಾಲಕ್ಕೆ ಈ ಗಿಡ ಎಷ್ಟು ವರ್ಷ ಅಂತ ತಿಳ್ಕತ್ತೀರಿ ಈಗ ನಮ್ ಪ್ರಶ್ನೆ ಹೇಳಿದಾಗ ಸಾವಿರ ವರ್ಷಕ್ಕೆ ಬಂದ ನೋಡಿದ್ರು ಈ ಗಿಡ ಸಾವಿರ ವರ್ಷದಿಂದ ಅದ್ರಿ ಆ ಗುಡಿ ಆ ತಾಯಿ ಬಂದ ಈ ಗಿಡ ಆಗ್ಯದ ಸ್ವಲ್ಪ ಈ ಗಿಡ ಸಾವಿರ ವರ್ಷದಿಂದ ಅದ್ರಿ ನಮ್ ಪ್ರಶ್ನೆ ಹೇಳಿದಾಗ ಬಂದದ್ದು ಪ್ರಶ್ನೆ ಹೇಳಿದಾಗ ಬಂದದ ಸಾವಿರ ವರ್ಷದ ಗಿಡ ಅದ್ರಿ ಆ ಪ್ರಶ್ನೆ ಒಳಗ ಹಿಂಗ್ರಿ ಅದ್ ಪ್ರಶ್ನೆ ಒಳಿ ಆಕಿ ನಮ್ಮಲ್ಲಿ ಏನೇನ್ ಆಗ್ಯದ ಎಲ್ಲಷ್ಟು ಬಂದು ಅಶ್ವೇಶನ್ಗಳು ಇದ್ದು ಇಲ್ಲಿ ಅವನ್ ತೋರಿಸ್ತಿತ್ತು ನಮ್ ಕೈ ಮೇಲೆ ಬಾಯಾಗೊಬ್ರು ಬಿದ್ದು ಇದಾಗಿದ್ರು ಅದನ್ನು ಪ್ರಶ್ನೆ ಒಳಗ ಅದು ಬಂತು ನೋಡ್ರಿ ಅವಾಗ ನಮಗ್ ದಂಬಿಕೆ ಬಂತು ಆದ ಇದ್ರ ಮೇಲೆ ಒಂದ್ ಭರೋಸೆ ಮಾಡ್ಬೋದು ನಾವ್ ಅಂತೇಳಿ ನನ್ನ ಕೈ ಮೇಲೆ ಆಗಿತ್ತು ಅದು ನಾನೇ ಇದ್ ಮಾಡಿಸಿದ್ದೆ ಅದು ಸಹ ಪ್ರಶ್ನೆ ಒಳಗೆ ಬಂತು ಹಿಂಗ ಆಗಿತ್ತು ನಿಮ್ಮಲ್ಲಿ ಇದಾಗ್ಯದ ಅಂತೇಳಿ ಹಳ್ಳಿ ಖಾಲಿ ಇಲ್ಲ ಬಸವನ ಬಾಗೇಡ ಮಂದಿ ಪೂರ ಇಲ್ಲಿ ಒಂದ್ ಹಳ್ಳಿ ಖಾಲಿ ಇಲ್ಲ ಆಕಿನ ಎಲ್ಲ ಹಳ್ಳಿದಾಗ ಆಕಿನ ಮಕ್ಕಳು ಎಲ್ಲ ಸಮಾಜ ಇದೇ ಸಮಾಜ ನಿಮಿಟ್ಟಿಲ್ಲ ಹಿಂಗಲ್ಲ ಈ ಪೂರ ಅಫಜಲ್ಪುರ ತಾಲೂಕು ಈ ಕಡೆ ಎಲ್ಲ ಕಡೆಗೆ ಬಾಂಬೆ ಪುನಃ ಭಾಳ ಬಾಂಬೆ ಪುನಃ ಅವರು ಭಾಳ ಬರ್ತಾರ ಎಲ್ಲ ಈ ಕಾಸ್ಟ್ ಅಂತಿಲ್ಲ ನೋಡ್ರಿ ಎಲ್ಲ ಕಾಸ್ಟ್ ಸೀಮಿತ ಬಡವ್ರ ಮಕ್ಕಳು ಶ್ರೀಮಂತ ಅದು ವಿಶೇಷ ಬಡವ್ರ ಮಕ್ಕಳು ಇಲ್ಲನ ಶ್ರೀಮಂತರು ಒಂದ್ ಲಕ್ಷ ಕೊಟ್ಟೆ ಎರಡ್ ಲಕ್ಷ ಕೊಟ್ರಿ ಯಾರಿಲ್ಲ ಈಗ ಯಾವ ದೇವ್ರಿಗು ನೂರು ರೂಪಾಯಿ ಕೊಡ್ರ ಯೋಗ್ಯರು ಕರೂರು ಕುರುಬ್ರು ಇವೇನು ಒಟ್ಟು ಕೆಳಗ ತಾಯಿಕಿ ಈ ಬಡವರು ಕೊಟ್ಟಿದ್ದೆ ಗುಡಿ ಆರು ಕೊಟ್ಟಿದ್ದ ಯಾರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ನಾವ್ ಯಾರಿಗೆ ಕೇಳಿಲ್ಲ ಕೊಡ್ರಿ ಅಂತೇಳಿ ಕಟ್ಟೋತಿ ಸಹ ಹಿಂಗ್ ಗುಡಿ ಕಟ್ಟೋತಿ ನಾವ್ ಕುಂತ ನೀವ್ ಗುಡಿ ಕಟ್ರಪ್ಪ ಕಟ್ಟಲಾಗತ್ತೀವಿ ನಾವ್ ಕೊಡಂತಿಲ್ಲ ಅವ್ರ ಮನಸ್ಸಾಗಿ ಬರ್ರ ಬರೀಬೇಕು ಇಲ್ಲ ಈ ಬ್ಯಾಟಿ ಮಾಡೋದು ಬ್ಯಾಟಿ ಮಾಡ್ತಾವ ಇಲ್ಲಿ ಇಲ್ಲ ಇಲ್ಲ ಹೊರಗೆ ಅಂದ್ರ ಇಲ್ಲಿ ಬಂದು ದೇವಿ ಪ್ರದಕ್ಷಿಣ ಹಾಕಿ ಅಲ್ಲಿ ಮಾತಂಗ್ ಗುಡಿಯೋದು ಅಲ್ಲಿ ಅದು ಮನಸ್ಸಿ ಬಿಡ್ತಾರ ಅದು ಸೈಲೆಂಟ್ ಮಕ್ಕಳು ಬಿಡ್ತದ ಈಗ ಹರಕಿ ತೀರ್ಸಂದ್ರ ಬೇಕಾದಂತ ಇದಿರ್ಲಕ್ಕ ಅದು ಭಂಡಾರ ಹಾಕಿದ್ರ ಸುಮ್ ಮಕ್ಕಳು ಬಿಡ್ತದ ಮಕ್ಕ ಮುಟ್ಟಿತ್ತಂದ್ರ ದಿವಸ ಆಗಿಬಿಡ್ತದ ಹರಕಿ ಮುಟ್ಟಿತ್ತು ಅಂತ ಅರ್ಥ ಸೈಲೆಂಟ್ ಏನ್ ಯಾರು ಇಡಲ್ಲ ಏನ್ ಮಾಡಲ್ಲ ಸುಮ್ ಮಕ್ಕಂಡಿರ್ತದ ಅದೊಂದು ವಿಶೇಷ ಇದೆ ಮಾತಂಗಿ ಬಂದೆ ಮತ್ತೇನ್ ಬೇಡಿಕೆ ಇರ್ತಾರ ಇಲ್ಲ ಏನ್ ಲಾಸ್ಟೇ ಮತ್ತೇನ್ ಜ್ಯೋತಿ ಯಾರು ಜ್ಯೋತಿ ವರ ದೀನ್ ನಮಸ್ಕಾರ ಜೋಳ ತಕೊಂಡು ಹೋಗ್ತಾರ ಆದ್ರೆ ಲಗ್ನ ಆಗಲ್ಲ ಇಲ್ಲಿ ಅದೊಂದು ಆಗಿಲ್ಲ ಲಗ್ನ ಇಲ್ಲ ಇಲ್ಲ ಈ ಮುಂದೆ ಅಪ್ಪಣೆ ಕೊಟ್ರೆ ಲಗ್ನ ಆಗಿಲ್ಲ ಈ ಜೋಳ ತೆಗಿತಾರ ಎಲ್ಲ ಮಾಡ್ತಾರ ಇನ್ನೊಂದು ನಂಬಲ್ಲಿ ಒಂದು ಇದು ಅದ್ರಿ ಪ್ರಶ್ನೆ ಒಳಗೆ ಇದು ಅಲ್ಲಿ ಒಬ್ರು ಮದುವಿನ ಅಪ್ಪರದ ಒಂದು ಇದು ಅದ ಒಂದು ಕಲ್ಲ ಅದು ವಿಶೇಷ ಅದು ವಿಶೇಷ ನಂಬಲ್ಲಿ ಅದು ಗುಂಡ ಅದ ಎತ್ತರ ಯಾರನ್ನ ಏನ್ ಇದ್ದದ್ದು ಆಗ್ತಿತ್ತಂದ್ರೆ ಹೇಳ್ತದ ಅಂದ್ರೆ ಹಾರ್ಡ್ ನಿಂತ ಹೇಳ್ತದ ಹೇಳ್ಬೇಕಾದ್ರೆ ಅಂದ್ರೆ ಈಗ ಸುಮ್ ಈಜಿ ಬಂತಪ್ಪ ಅಂದ್ರ ಈಜಿ ಕೆಲಸ ಆಗ್ತದ ಅಂತ ಇಲ್ಲ ಅದು ಅದ್ರ ಮೇಲೆ ಬಹಳ ಮಂದಿಗೆ ಇದು ಇಷ್ಟ ಅದ ಕಂಪ್ಲೀಟ್ ಆಗಿ ಮುಡತ್ ಕನ್ಫರ್ಮ್ ರೀ ಒಂದು ನೂರ್ ದೋಸ ಮಂದಿ ಇರ್ತಾರ್ರಿ ಹದಿನೈದು ಕಂಪ್ರಿ ಯಾರು ಇದ್ ಮಾಡಲ್ರಿ ಅದು ವಿಶೇಷ ಏನೇನ್ ಮಾಡ್ತಾರಿ ಉಟ್ಟಿ ಕಡ್ತೀವ್ರಿ ಉಟ್ಟಿ ಉಟ್ಟಿಗೆ ಅಂದ್ರೆ ಮರಿ ಮನ್ಸದು ಇದು ತಪ್ಪಲ್ ಇಂತ ಉಟ್ಟಿ ಉಟ್ಟಿಗೆ ಮಾಡ್ಕೊಂಡ್ ಸುತ್ತ ಕಟ್ಬೇಕಾರ ಮರಿ ಮನ್ಸ್ಬೇಕು ಆಯ್ತು ಅಳ್ಳಕ್ಕೆ ಪೂಜೆ ಮಾಡ್ಕೊಂಡ್ ಬರ್ಬೇಕು ಅವ್ರಿಗೆ ಏನ್ ಮಾಡ್ಬೇಕ್ರಿ ಅವು ನಾವು ಪೋಣಿಸಿ ನಾವೇ ಮಾತಂಗಿರ ಕಟ್ಬೇಕ್ರಿ
ಅವ್ರು ಬೇರೆ ಯಾರ ಕೈಲೇ ಕಟ್ಟಗಲ್ರಿ. ಅದು ವಿಶೇಷ ಅಂದ್ರೆ ನಾವು ಮಾತಂಗಿರ್ ಕಟ್ಟಿದ್ದೆ ಶ್ರೇಷ್ಠ ಅಂತೇಳಿ ನಮ್ ಕೈಲೇ ಕಟ್ಕೊಂಡು ಹೋಗ್ತಾರ್ರಿ. ಆಯ್ತು, ಅದೊಂದ್ ಪಾದ ಕಟ್ಟದ್ರಿ. ಮೇನ್ ಊಟಿಗೆ ಕಟ್ಬೇಕ್ರಿ, ಊಟಿಗೆ ಉಡ್ಸ್ಕೊಂಡ್ ಬರ್ಬೇಕ್ರಿ, ಅಳಕ್ ಹೋಗಿ ಪೂಜೆ ಮಾಡ್ಬೇಕ್ರಿ, ಊಟಿಗೆ ಉಡ್ಸ್ಕೊಂಡ್ ಬಂದು ಸುತ್ತಾಕಿ ಇಲ್ಲಿ ಕರ್ಕೊಂಡ್ ಬಂದು ಅವ್ರದೆಲ್ಲ ತನರ್ತಿದ್ ವರ್ಷ ಇಲ್ಲಿ ಇಳಿಸ್ಬೇಕ್ರಿ. ಇಳಿಸಿದ ನಂತರ ಆಮೇಲೆ ಅವ್ರಿಗೆ ಮರಿ ಅದು ಮನಗಿಸಿ ಕೊಡ್ತೀವ್ರಿ. ಮರಿ ಮನಗಿಸಿ ಕೊಟ್ಟಾಗ ಅವರು ಹೊರಗ್ ತಗೊಂಡೋಗಿ ಅವಾಗ ಅವ್ರೆಲ್ಲ ಅಡಿಗೆ ಅದೆಲ್ಲ ಮಾಡ್ತಾರೆ. ಅಡಿಗೆ ಅದೆಲ್ಲ ಆದ ನಂತರ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ತಂದು ಮತ್ತೆ ಅವ್ರು ಅಡಿಗೆಲ್ ತುಂಬತ್ತಾರೆ. ಅಡಿಗೆ ಮಾಡಿರೋದ್ರಿ, ಬ್ಯಾಟಿದ್ದೇನು ಅಡಿಗೆ ಮಾಡಿರ್ತಾರಲ್ರಿ, ಅದು ಮತ್ತೆ ತಂದು ಅವ್ರು ಅಡಿಗೆಲ್ ತುಂಬತ್ತಾರೆ. ಅಡಿಗೆಲ್ ತುಂಬಿದ ನಂತರ ನಮ್ಮ ಮಾತಂಗಿರಿಗೆ ಊಟ ಅದು ಮಾಡಿಸಿ ಆಮೇಲೆ ಹೋಗಿ ಅವ್ರ ಊಟ ಸ್ಟಾರ್ಟ್ ಮಾಡ್ತಾರೆ. ಈಗ ಏನಿಲ್ಲ ಸರ್, ಈಗ ಇನ್ನೊಂದು ಪವಾಡ ಇಲ್ಲಿ ಮಾತಂಗಿ ಆಗ್ಲಿ ಎಲ್ಲ ಮುಂದಾಗ್ಲಿ ಏನ್ ಪವಾಡ ಅಂತಾರ ಅವ್ರದ್ದು ಏನಿಲ್ಲ ಸರ್. ನಾವು ಮರಿ ಮನಸ್ ಕೈ ಬಿಟ್ರು ಮರಿ ಮಿನಿಮಮ್ ಒಂದ್ 10 ನಿಮಿಷ 15 ನಿಮಿಷ ನಾವ್ ಯಾವ. ಇನ್ನೊಂದ್ ಏನಂದ್ರೆ ಈಗ ಪ್ರತಿಯೊಬ್ರು ಬರ್ಲಕ್ ಸರ್, ಕೈಗಳಿಗೆ ಬಕ್ಕಿಗೊಳಗೆ ಕಾಲಿಗೆ ಬಕ್ಕಿಗೋ, ನಮ್ಗೆ ರಕ್ತ ಕೀವ ರಕ್ತ ಸೋರ್ಲಕತ್ತಂತ ಬರ್ಲಿದ್ರು. ಒಂದ್ 5 ವಾರ ಬಂದ್ರಂದ್ರ ಸರ್ ಕಂಪ್ಲೀಟ್ ಆಗಿ ಆರಾಮ ಆಗ್ತದೆ. ಕೈ ಕಾಲಿಗೆ ಬಕ್ಕಿಗಳಾಗಿ ಏನ ಕೀವ ರಕ್ತ ಸೋರ್ಲಿ ಏನೇ ಆಗ್ಲಿ ಬಂದು ಹಿಂಗ್ ಮಾತಿಂಗ ನಾವ್ ಹಿಂಗ್ ಬೇಡ್ಕೊಂಡಿವ್ರಿ, ಹಿಂಗ್ ನಮ್ಗೆ ಹಿಂಗ ಆಗ್ಯದ, ನಮ್ಗ ಮನೆ ದೇವ್ರ ಗೊತ್ತಿಲ್ರಿ, ನಮ್ಗ ಹಿಂಗ ಈಗ ಹೇಳ್ಯಾರ್ರಿ ಅಂತಂದ್ರು ಅವ್ರ ಬಂದಕ್ಕಿ ಬೇಡ್ಕೊಂಡು ಏನಿಲ್ರಿ ನಮ್ದು ನೀವು 5 ವಾರ ಮಾಡ್ರಿ, 5 ವಾರದ್ಮೇಲೆ ನಿಮ್ ಕಡಿಮೆ ಆದ್ಮೇಲೆ ನೀವು ಉಪ್ಪಾಗಿ ಉದ್ರಲ್ಲಿ ಉಪ್ಪು ತಂದು ಏರ್ಸ್ತೀವಿ ಅಂತ ಬೇಡ್ಕೊಂಡ್ರಿ ಅಂತಂದ್ರಿ ಕಂಪಲ್ಸರಿ ಅವ್ರಿಗೆ ಉಪ್ಪಾಗಿ ಉದ್ರ ಇರ್ತದ್ರಿ, 5 ವಾರಕ್ಕೆ ಕಂಪಲ್ಸರಿ ಉಪ್ಪು ತಂದು ಏರ್ಸಬೇಕು. ಇದೆಲ್ಲ ಅದೇ ಇದು ವಿಶೇಷ ಸರ್ ಇಲ್ಲಿ, ಯಾಕಂದ್ರೆ ಪ್ರತಿಯೊಂದು ಏನೇ ಬಕ್ಕಿಗಳಾಗ್ಲಿ ಏನೇ ಆಗ್ಲಿ ಸರ್ ಅದು ಮಾತ್ರ ಕಂಪಲ್ಸರಿ ಕಡಿಮೆ. ಏನ್ ತದ್ದಾಗ್ಲಿ ಏನಾದ್ರೂ ಕಡಿಮೆ. ಇಲ್ಲಿ ಹಲವಾರು ರೀತಿ ರೋಗಗಳಾಗಿರ್ಬೋದು, ಬೇಡಿಕೆ ಆಗಿರ್ಬೋದು, ನಿಮ್ಮೆಲ್ಲ ಬೇಡಿಕೆ ಸುಮಾರು ಇದು ಬಹಳ ಇತಿಹಾಸ ಅದ ಸರ್ ಇಲ್ಲಿ ಹೇಳ್ಬೇಕಾದ್ರೆ. ಹಿಡಿದಂತ ತಾಯಿ ಹೇಳ್ರಿ ಈಗ ಈ ರೂಪದಾಗ ರೀ ಹಿಂಗಾಗ್ಲಿ ಪ್ರತ್ಯಕ್ಷ ರೂಪ ರೀ, ಯಾರೇ ಈಗ ಹೆಣ್ಮಕ್ಳು ಯಾರ ರೂಪದಾಗ ಬರ್ತಾವ ಗೊತ್ತಾಗಲ್ರಿ, ನೀವು ದರ್ಶನ ಕೊಡ್ತಾರ ಗ್ಯಾರಂಟಿ. ನೀವು ಒಂದ್ಸಾರಿ ಮ್ಯಾಲ ನಿರ್ಧಾರ ಇಟ್ಟಬೇಕ್ರಿ, ಪ್ರತ್ಯಕ್ಷ ದರ್ಶನ ರೀ. ಹಾ ರೀ, ನಿಜ ರೂಪನೇ ದರ್ಶನ ರೀ, ನೋಡದೇ ಇಲ್ರಿ, ಏನ್ ಮಾತಾಡಂಗಿಲ್ರಿ. ನೀವು ಅಷ್ಟು ನಿನ್ಮೇಲೆ ಅಂತ ಮನಸ್ಸಿತ್ತು ನಿರ್ಧಾರಿತ ನೋಡ್ಬೋದ್ರಿ. ನೀ ನಾ ನೋಡಿನ್ ಸ್ವಂತ ರೀ, ಯಾರು ನೋಡಿಲ್ರಿ ನಮ್ಮ ಬಳ್ಳಾಡಿಗೆ ನಾ ನೋಡಿನ್ ರೀ, ಬಳ್ಳಾಡಿಗೆಲ್ಲ ನಿಜ ರೂಪದಾಗ ನೋಡಿನ್ರಿ. ಇಲ್ಲೇ ಇದೇ ಗುಡಿಯಾಗ ನೋಡಿನ್ರಿ, ನಾ ಇಲ್ಲಿ ಸಣ್ಣ ವಿದ್ಯಾವ್ರಿ ಮಕ್ಕತ್ತಿದೆ ಇಲ್ಲಿ ಗುಡಿಯಾಗ್ರಿ, ಅವ್ರು ಇದ್ರ ಆ ಟೈಮ್ನಾಗ್ರಿ ಬರ್ರಿ. ಅವ್ರು ನಾವು ಇಲ್ಲೇ ಮಕ್ಕತ್ತಿದ್ದಾವ್ರಿ, ಒಬ್ರು ಇನ್ನೊಬ್ರು ಮುತ್ತಾರ ಇದ್ರಿ. ಆ ಟೈಮ್ನಾಗ ನಾವೇನ್ ಮಾಡಿವ್ರಿ, ಹಿಂಗೆ ಮಕ್ಕಳ ನಮ್ಮ ಮದುವೆ ಆಗಿದ್ರಿ, ಇವ್ರ ನಮ್ಮ ಮನೆಯವ್ರಿ, ಅವ್ರಿ ನಾವ್ ಮಾತಂಗಿ ಮಕ್ಕಳ್ರಿ. ನಾವ್ ಈ ಗುಡಿಯಾಗ ಮಕ್ಕತ್ತೇವ್ರಿ, ನಮ್ಗಿನ್ನ ಮದ್ವೆ ಇಲ್ಲ, ಬಂದ್ ಹಿಂಗ್ ಮಕ್ಕಂಡಿದ್ದೇವೆ. ಒಂದ್ಸಾರಿ ನಮ್ಮ ಕನಸು ನಮ್ಮ ನಿಜ ರೂಪದಾಗ ಬಂದ್ ಕೇಸಿನ್ರಿ, ನಂಗೆ ಮಕ್ಕಳ ಟೈಮ್ನ ತಲೆ ಬುಡಕ್ ಹಾಕಿ ತೊಡಿ ನಾ ಹಿಂಗ್ ತಲೆ ಇಟ್ಟ ಮಕ್ಕಂದ್ರೆ ಆ ತಲೆ ತಗೊಂಡ್ ತೊಡಿ ಮೇಲೆ ಇಟ್ಕೊಂಡ್ ಹಿಂಗ್ ಹಿಂಗ್ ಮಾಡಿ ಗೇಸಿನ್ ತೊಡಿ ಮಕ್ಳಿಗೆ ಬಿಡಲ್ರಿ. ಆ ರೀತಿ ಪಡೆದ ಗೇಸಿಂದ ಹೋದ್ರಿ, ನಾ ನೋಡಿನ ಹಾಕಿಗ್ರಿ, ಹಿಂಗ್ ನೋಡ್ತಿದ್ದೆ ನಾ ನಿನ್ ಹೆಂಗ್ ನೋಡ್ತಾರಿ, ಆದ್ರೆ ಮಾತಾಡ್ಲಕ್ ಬರ್ತಿಲ್ಲ ನನಗೆ. ನೋಡ್ತೇನೆ ಹೆಂಗ್ ನೋಡ್ತೀನಿ, ನಾ ನಿಮ್ ಮಾತಾಡ್ ಹಾಕಿನ್ ಕೂಡ ಮಾತಾಡ್ಲಕ್ ಆಗಿಲ್ಲ. ಆದ್ರ ಮತ್ತೇನ್ ಮಾಡ್ರೆ ನನ್ಗೆ ಹಚ್ಚರಿ ಅಂದ್ರೆ ತೊಡಿ ಅವರು ತಲೆ ತಗೋದ್ ತೆಳಗಿಟ್ಟು ಮತ್ತೆ ಹೊರಗ್ ಬಂದ್ರಿ. ಹೊರಗ್ ಬಂದ ಕರಿಯಾದ ನಿಜ ಅದ ಏನ್ ಕನಸ ಅದ ನೋಡಿದಾರೆ, ನನಗೆ ಅವಾಗ ಮಾತು ಬರ್ಲಕತ್ತಿ ಹುಷಾರಾದ್ರಿ. ಬರೋ ಟೈಮ್ನಾಗ ಅದ ಅಳಿ ಗುಡಿ ತ್ರೀ ಗುಡಿದಿಲ್ಲ ಆ ಟೈಮ್ನಾಗ, ಸುಮಾರು ಒಂದ್ 20 ವರ್ಷದ ಮಾತ್ರ ಇದು. ಹಿಂಗ್ ಬರೋ ಟೈಮ್ನಾಗ ನೋಡಿದೆ, ನೋಡಿ ಹಿಂಗ್ ಬಂದಳ್ರಿ, ಹಸಿರು ಸೀರೆ ಇತ್ತು, ಹಸಿರು ಕುಬಸ ಇಷ್ಟ ಕೂಕುಮ ಕೂದ್ರೆಲ್ಲ ಹಿಂಗ್ ಬಿಟ್ಟಿಲ್ ಪೂರಾರಿ. ನೋಡಿದೆ ನಿಜ ರೂಪದಾಗ ರೀ, ನಾ ಹೆಂಗಿತ್ತು ರೂಪ? ರೂಪ ಕರ್ರಗಿದ್ದೋಡ್ರಿ ಮನ್ಸಾಕ್ರಿ, ಹೈಟ್ ಇಲ್ಲಿ ತನಕ ಕೂದಲ್ರಿ, ಇಲ್ಲಿ ತನಕ ಕೂದಲ್ರಿ, ಇಲ್ಲಿ ತನಕ ಬಳಿ ಹಸಿರು ಬಳಿ ರೀ. ನಿಜ ರೂಪ ನಾ ನೋಡಿ, ಯಾರು ನಂಬ್ಲಿ ನಂಬ್ಲಾರ್ದಿಲ್ರಿ, ನನಗ್ ಗೊತ್ತಿಲ್ರಿ. ನಿಜ ರೂಪ ನಾ ನೋಡಿರೋದ್ರಿ, ಪ್ರತ್ಯಕ್ಷ ಕಂಡದ್ರಿ. ಮತ್ತೆ ಹಿಂಗ ಹೋಗೋ ಟೈಮ್ನಾಗ ಗುಡಿ ಮಾರಿಗಿತ್ರಿ, ಅಳಿ ಗುಡಿ ಇತ್ರಿ, ಹಿಂಗ್ ಬಗ್ಗೆ ಹೋಗೋದಿತ್ರಿ ಗುಡಿ. ಆ ಟೈಮ್ನಾಗ ಹೋಗೋ ಟೈಮ್ನಾಗ ಆ ಕಡೆಯಿಂದ ಹಿಂಗ್ ಬಂದ್ರಿ, ಆ ಕಡೆ ರೂಮ್ ಅವ್ರಿ ಆ ಕಡೆ, ಆ ರೂಮಿನಾಗ ಮಕ್ಕದ್ದೆ ಅಲ್ಲಿಂದ ಬಂದು ಈ ಕಡೆ ಬಂದು ಹಿಂಗ್ ಬಂದು ಹಿಂಗ್ ಟರ್ನ್ ಆಗಿ ಹಿಂಗ್ ಹೋಗೋ ಟೈಮ್ನಾಗ ಹಿಂಗ್ ಬೆನ್ನೆಚ್ಚು ಹೊಂಟಿಲ್ರಿ. ನೋಡ್ ಟೈಮ್ ಕೂದಲು ಇಲ್ತಾನೆ ಇದ್ದವ್ರಿ, ನನಗೆ ಹಿಂಗ್ ತಿರುಗಿ ಹಿಂದಕ್ಕೆ ತಿರುಗಿ ಹಿಂಗ್ ನೋಡಿಗೇಸಿಂದ ಗುಡಿ ಒಳಗೆ ಹೋದ್ರು. ಅಷ್ಟು ನೋಡಿ ಕಲಾಸ್ ಮುಗಿತೀನಿ ನಾನು. ಇಲ್ಲಿ ಬೇಡಿದ್ದವ್ರಿಗೆ ಬೇಡಿದ್ದೆ ಅಂತ ಹೇಳ್ಕಾರಿ, ನೀ ಯಾವ್ದು ಏನು ಏನ್ ವರ ಕೇಳ್ತಾ ವರ ಸಕ್ಸಸ್ ರೀ ಅಂತ ಹೇಳಿ ಅಲ್ರಿ. ಆದ್ರೆ ಮನಸ್ಸು ಶುದ್ಧ ಇರ್ಬೇಕು ಮೊದಲನೇದಾಗಿ. ಇಲ್ಲಿ ಏನ್ ಕೊಡೋದ್ ಬೇಕಾದ್ರೆ ತಗೋದ್ ಬೇಕಾಗಿಲ್ರಿ, ನೀನ್ ಏನ್ ಬೇಡಿದ್ ಕೊಡ್ತಾವ ನೀ ಕೊಡೋದ್ ಬಲ ತಗೋದ್ ಹಾಕಿ ಬಿಟ್ಟದ್ರಿ. ನೀ ಏನ್ ಬೇಡ್ತದ ಬೇಡಿದ್ದೆ ವರ ರೀ, ಇಟ್ಟದೇ ವರ ಅಂತ ತಿಳ್ಕೊಂಡ್ಬಿಡು ಕಲಾಸ್ ಮತ್ತೇನಿಲ್ರಿ. ಬಳ್ಳೋಡಿಗೆ ಎಲ್ಲ ಮಾತ್ರ ಇಟ್ಟದೇ ವರ ರೀ, ಅದು ನನಗ್ ಸಾಕ್ಷಿ ಅದ್ ಮಾತ್ರ. ಇವತ್ ನಾ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ರೀ. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ನಾಗರಾಜ್ ಬಳ್ಳೋಡಿಗೆ ಅಂತ ಕೇಳಿ ಮಾತಂಗಿ ಮಕ್ಕಳ್ರಿ. ಅದು ಪಾದ ಕಟ್ಟದ್ರಿ, ಊರಾಗ ದ್ಯಾಮಯ್ಯ ಪೂಜೆ ಅದ, ಎಲ್ಲ ನ್ಯಾಯ ಮಾಡ್ತೀವ್ರಿ. ಇಲ್ಲಿನು ತನವರ್ತಿ ತಲಿ ಇಟ್ಕೊತೀವ್ರಿ. ಇಲ್ಲಿ ಪೂಜೆಕ ಅವ್ರು ಅಲ್ಲಿ ವರ್ಷ ಕಳಿಸ್ತಾರ, ನಾವ್ ಇಳಿಸ್ತೀವ್ರಿ. ಪೈಲೆ ನಿಂತು ಮಾಡಿದ್ದವ್ರಿ. ಏನ್ ಪಾಪ ನಿಮ್ಗೆ ಏನ್ ಆಯಿಲ್ ಅಂತ ಏನೇನ್ ಸಿಕ್ಕದ? ನಮ್ಗೇನ್ ಇಲ್ರಿ, ಯಾಕಿಂದ ಆಸರ ನಿಂತೆ ನಾವ್ ಮಸ್ತ್ ಆಗಿದ್ರೆ ಬೇಡ್ಕೊಳದ್ ಏನ್ ಬೇಡಿದ್ದೆ ಕೊಡ್ತಾರ. ಏನ್ ಸಕ್ಸಸ್ಫುಲ್ ಅದಕ್ಕೆ ಏನ್ ಸಂಶಯನೆ ಇಲ್ರಿ. ಹೆಂಗ ಈ ಮನಸ್ಸಿನಾಗ ನಮ್ಗೆ ಹಿಂಗೆ ಟಿವಿ ಚಾಲು ಮಾಡ್ತೀವ ಎಲ್ಲ ಇದ್ರೆ ನಮ್ದು ಸಕ್ಸಸ್ ಆಗಲಿ, ಎಲ್ಲ ಟಿವಿಗಳ್ದ ಹೆಂಗದ ನಾವು ಒಂದ್ ಬೆಳಕಿ ಬರಲಿ ಅಂತ ಅಂದ್ರೆ ತಿಳ್ಕೊರಿ, ಅದು ನೂರಕ್ಕೆ ನೂರು ಸತ್ಯ ರೀ. ಈಗ ನೀವೇನ್ ಬೇಡ್ಕೊಂತ
ಹಿಂಗ್ ಬಂದಿವಿ, ನಮ್ ಮುಂದಿನ ಆಶೀರ್ವಾದ ಮುಂದ್ ನಮ್ಗೆ ಏನ ಹಾದಿ ತೋರಿಸಿ ಕರ್ನಾಟಕ ಒಳಗ ನಮ್ಮ ಒಂದು ಸ್ಥಾನ ಸಿಗ್ಲಿ ಅನ್ನಂತ ನೀವ್ ಒಂದ್ ಏನ್ ಮಾಡಿದ್ರಂದ್ರ ಅದಕ್ಕೆ ನೂರಂಗು ಸತ್ಯ ನಿಮ್ದು ಆಗ್ತಿ, ಏನ್ ಸಮಸ್ಯೆನೆ ಇಲ್ಲ, ಇದು ಗ್ಯಾರಂಟಿ ರೀ. ಈಗ ನಾವು ನಮ್ಮ ಮನೆ ದೇವ್ರಿ, ನಾವು ಬಹಳ ದಿನ ಬರ್ತೀವಿಲ್ರಿ, ಸಣ್ಣವ್ರು ಇಷ್ಟು ಬರ್ತೀವಿ, ಮತ್ತ ನಮ್ಗೆ ಆಗ್ತಿನ ಆಶೀರ್ವಾದ ಯಾವಾಗ್ಲೂ ಇದ್ದಿದ್ರಿ. ನಾವ್ ಏನ್ ಮನಸ್ಸಿನ ಮಾಡ್ಕೊಳೋದ್ರು ಚಂದ್ರಾಮ್ ಅಂತ ಹೇಳಿ.